ನಮಸ್ಕಾರ ನನ್ನ ಎಲ್ಲ ಸ್ನೇಹಿತರಿಗೆ, ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ, ಕಡೆ ಖರ್ಚೆ ಪ್ರಯುಕ್ತ ವಿಜೃಂಭಣೆಯಿಂದ ದೇವಸ್ಥಾನದಲ್ಲಿ ಪೂಜೆ ನಡೀತಾ ಇತ್ತು. ಹಂಗಾಗಿ ನಾವು ದೇವಸ್ಥಾನಕ್ಕೆ ಬಂದ್ವಿ. ವಿಡಿಯೋ ಶುರುವಾಗೋಕ್ಕೂ ಮುಂದೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕರಿ. ದೇವಸ್ಥಾನ ನೋಡ್ತಾ ಇದ್ದಂಗೆ ಅರ್ಥ ಆಯ್ತಾ ಇರ್ಬೋದು ಇದು ಯಾವ ದೇವಸ್ಥಾನ, ಎಲ್ಲಿರೋದು ಅಂತ. ಹೌದು, ಇದು ನಮ್ಮ ಮನೆಯ ದೇವರಾದಂತಹ ಚಿಕ್ಕರಸಿನಕೆರೆ ಕಾಲಭೈರೇಶ್ವರ ಸ್ವಾಮಿ ಸನ್ನಿಧಿ. ಇಲ್ಲಿ ಯಾವುದೇ ಹಬ್ಬ ಹರಿದಿನ ಬಂದರೂ ನಾವು ಪೂಜೆ ಮಾಡಿಸ್ಕೊಂಡು ಆಮೇಲೆ ಹೋಗಿ ಮುಂದೆ ಕೆಲಸಗಳು ಮಾಡ್ತೀವಿ. ಏನೋ ಒಂದು ಮನೆ ದೇವ್ರಿಗೆ ಬಂದರೆ ಆಗುವಂಥ ನೆಮ್ಮದಿ ಇನ್ನೆಲ್ಲೂ ಅಷ್ಟಾಗಿ ಆಗೋದಿಲ್ಲ ಅನ್ಕೋತೀನಿ. ದರ್ಶನ ಮುಗಿಸ್ಕೊಂಡು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ಆಚೆ ಬಂದು ನಂದು ಒಂದು ಚಿಕ್ಕದು ಒಂದು ಅಂಬಾರಿ ಇತ್ತು ಪೂಜೆ ಮಾಡಿಸ್ಕೊಂಡು ಅದಕ್ಕೆ ಆಮೇಲೆ ಮುಂದಕ್ಕೆ ಹೋಗುಮ ಅಂದ್ಬಿಟ್ಟು. ದಿನ ನಮ್ಮ ಜೀವನದಲ್ಲಿ ಜೊತೆಯಲ್ಲಿರುವಂಥ ಫ್ರೆಂಡು ಅಂತಲೇ ಹೇಳ್ಬೋದು. ನಮ್ಮ ಕಷ್ಟ ಸುಖಗಳಲ್ಲಿ ಜೀವನದಲ್ಲಿ ನಮ್ಮ ಜೊತೆಗೆ ಬರುವಂಥ ಒಬ್ಬ ಫ್ರೆಂಡು ಅಂದರೆ ಒಂದು ವಾಹನ ಆಗಿರ್ತದೆ. ಸಣ್ಣ ಮಾಡ್ಕೊಂಡು ದೇವ್ರಿಗೆ ಕೈ ಮುಕ್ಕಂದು ಗಾಡಿ ಮುಂದಕ್ಕೆ ಬಿಟ್ಬಿಟ್ಟು ಇನ್ನೇನು ಪರ ಸ್ಟಾರ್ಟ್ ಆಯ್ತಾಯಿತ್ತು. ತುಂಬ ಚೆನ್ನಾಗಿರ್ತದೆ ಹಬ್ಬ ಹರಿದಿನಗಳಲ್ಲಿ, ಅದು ಕಡೆ ಕಾರ್ತಿಕಲ್ಲಿ ಎಸ್ಪೆಷಲಿ ಹೇಳಬೇಕು ಅಂತಂದರೆ ಸಾಕತ್ತಾಗಿರ್ತದೆ. ಬಂದು ಈ ಸತ್ತಂತೂ ತುಂಬ ಗ್ರ್ಯಾಂಡಾಗಿ ಮಾಡಿದರು. ಎಲ್ಲ ನಮ್ಮ ನಾಲ್ಕೈದು ಜನ ಫ್ರೆಂಡ್ಗಳು ಸಿಕ್ಕರು, ಮಾತಾಡ್ಸ್ಕೊಂಡು ಪರ ನಡೀತಾಯಿತ್ತು. ಬಂದು ಪರಿನಲ್ಲಿ ಮಾಮೂಲಿ ಗೊತ್ತಲ್ಲ, ಪರಿನ ಊಟ ಅಂತಂದರೆ ಮುದ್ದೆ, ಅವರೆಕಾಳು, ಗೊಜ್ಜು, ಬೂಂದಿ, ಎಲ್ಲ ಒಂದು ರೌಂಡ್ ಬ್ಯಾಟಿಂಗ್ ಆಡ್ಕೊಂಡು ಎಲ್ಲೇ ಹೋಗಿ ಎಷ್ಟೇ ದೊಡ್ಡದಾಗಿ ಬೆಳೆದು ಎಷ್ಟೇ ಎಂತೆಂಥ ಲಕ್ಸುರಿ ಊಟ ತಿಂದ್ರೂ ಈ ಅವರೆಕಾಳು ಗೊಜ್ಜು ಮುದ್ದೆಲ್ಲಿರುವಂಥ ಸವಿ ಎಲ್ಲೂ ಎಷ್ಟು ಕೋಟಿ ಕೊಟ್ಟರು ಸಿಗೋದಿಲ್ಲ. ಅದು ತಿಂದಿರೋರಿಗೆ ಮಾತ್ರ ಗೊತ್ತು. ಹಂಗಾಡಿ ಹಿಂಗಾಡಿ ಊಟ ಮಾಡಿ ಅದು ಇದು ದೇವರೆಲ್ಲ ನೋಡಿ ಬಸಪ್ಪಂಗೊಂಚೂರು ಓಪ ಮುಟ್ಸಿ ಎಲ್ಲ ರೆಡಿ ಮಾಡೋದಕ್ಕೆ ಕತ್ತೆ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಶುರು ನೋಡಿ ಇನ್ನು ವೀರಗಾಸರೆಲ್ಲ ಬಂದಿದ್ರು, ತುಂಬ ಚೆನ್ನಾಗಿತ್ತು. ದೇವ್ರ ಕುಂತ ಟಮಟೆ ಹೂವಂಬಾಳೆ ಅಂತೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಎಲ್ಲ ಮಾಡಿ ದೇವ್ರುಗಳಿಗೆಲ್ಲ ಹೂವಂಬಾಳೆ ತಂದು ಅದಾದಮೇಲೆ ಬಸವಪ್ಪಗಳು ಐದಾರು ಬಸವಪ್ಪನ ಕರೆಸಿದ್ರು. ತುಂಬ ಚೆನ್ನಾಗಿತ್ತು. ಒಂಥರ ಏನೋ ಒಂಥರ ಸ್ವರ್ಗಕ್ಕೆ ಕಿಚ್ಚತ್ತಂಗಿತ್ತು. ವೀರಗಾಸೆಯವ್ರು ಬಂದಿದ್ರು, ಟಮಟೆಯವರು, ಪಟಾಕಿ, ನಗಾರಿ, ಏನು ದೇವ್ರ ಕುಂತ ತುಂಬ ಚೆನ್ನಾಗಿತ್ತು. ದೇವ್ರ ಕುಂತ ಎಲ್ಲ ಪೂಜೆ ಅಂತೂ ಅದ್ಭುತವಾಗಾಯಿತು. ಬಾಕಿ ದಿನಕ್ಕಿಂತ ಅಮಾವಾಸ್ಯೆ ಆಮೇಲೆ ಈ ಕಡೆ ಕಾರ್ತಿಕೆ ಅಂತ ಇದ್ದಾಗ ವಿಶೇಷವಾಗಿ ಪೂಜೆಗಳು ನಡೀತವೆ. ಎಲ್ಲಿ ಹೋಗಿಲ್ಲ ಅಂತಂದರೂ ಅಮಾವಾಸ್ಯೆಗಳಲ್ಲಿ ಕಡೆ ಕಾರ್ತಿಕೆ ಇಂಥವುಗಳಲ್ಲಿ ದೇವಸ್ಥಾನಗಳಿಗೆ ತುಂಬ ರಸ್ ಇರ್ತದೆ. ಯಾಕೆ ಅಂತಂದರೆ ವಿಶೇಷವಾದಂಥ ಪೂಜೆಗಳು ನಡೀತದೆ. ತುಂಬ ಅದ್ಭುತವಾಗಿತ್ತು. ನೋಡ್ತಾ ಇದ್ದೀರಲ್ಲ ನೀವು, ಪಟಾಕಿ ಆಗಿರ್ಬೋದು, ಟಮಟೆ, ನಗಾರಿಗಳಾಗಿರ್ಬೋದು. ನಮಗಂತೂ ಆ ಜಾಗ ಬಿಟ್ಟು ಬರೋಕೆ ಇಷ್ಟ ಇಲ್ಲ. ನಾವೊಂದು 4 ಗಂಟೆ ಹಂಗೆ ಹೋದ್ವಿ ಸಾಯಂಕಾಲ. ಹಂಗಾದರೂ ಅದು ಹೆಂಗೆ 8-9 ಗಂಟೆ ಆಯ್ತು ಗೊತ್ತೇ ಆಗಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಯಾರೆಲ್ಲ ಬಂದಿದ್ರಿ ಕಮೆಂಟ್ ಮಾಡಿರಿ. ಚಿಕ್ಕರಸಿನಕೆರೆ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಯಾರೆಲ್ಲ ಬರಲಿಲ್ಲ, ಒಂದು ಸತಿ ಬಂದು ಭಗವಂತನಲ್ಲಿ ನಿಮ್ಮ ಪ್ರಾರ್ಥನೆನ ಕೇಳ್ಕೊಂಡು ಬಸವಪ್ಪನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಹೋಗಿ ತುಂಬ ಚೆನ್ನಾಗಿರ್ತದೆ. ಏನೋ ಒಂಥರ ಖುಷಿ, ನೆಮ್ಮದಿ, ಆಶೀರ್ವಾದ ತಂದೆ ತಂಗಿ ಇರುತ್ತೆ. ತುಂಬ ಚೆನ್ನಾಗಿತ್ತು. ನಮಗಂತೂ ಪಕ್ಕದಲ್ಲೇ ಇದರಿಂದ ನಾನು ತಿಂಗಳಲ್ಲಿ ಇಲ್ಲ ಅಂತಂದು 7-8 ಸತಿ ದೇವಸ್ಥಾನಕ್ಕೆ ಬರ್ತೀನಿ. ಒಂಥರ ನಿಮ್ಮದು ಈ ದೇವಸ್ಥಾನಕ್ಕೆ ಬರೋದ್ರಿಂದ. ನಮ್ಮ ಅಣ್ಣ ತಂದಿರೋ ಸ್ನೇಹಿತರುಗಳು ಎಲ್ಲ ಬೆಂಗಳೂರಲ್ಲಿ, ಒಂದು ಅಷ್ಟು ಜನ ಅವರೇ. ಯಾರೆಲ್ಲ ಬಂದು ದೇವಸ್ಥಾನ ನೋಡೋಕ್ಕಾಗಲಿಲ್ಲ, ಕಡೆ ಕರ್ತಿಲ್ಲಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ, ಅಲ್ಲಿಂದ ಕೈ ಮುಕ್ಕರಿ. ಎಲ್ರಿಗೂ ಒಳ್ಳೆಯದಲ್ಲಿ ಭಗವಂತ ಐಶ್ವರ್ಯ ಕೊಟ್ಟ ಪಡ್ಲಿ ಅಂತ ಕೇಳ್ಕೊತಾ ಇನ್ನೇನೋ ಎಂಡಿಗೆ ಬರ್ತದೆ ವಿಡಿಯೋ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ. ಹಾಗೆ ನಮ್ಮ ಅಣ್ಣ ತಂದಿರೋ ಹೊರಗಡೆ ಇರೋರಿಗೆಲ್ಲ ಎಲ್ಲರೂ ದೇವ್ರ ದರ್ಶನ ಇಲ್ಲಿಂದನೇ ಮಾಡ್ಕೊಳ್ಳಿ. ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.